ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮಿಸ್ ಮಾಡಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ತುಂಬ ಜನ ಹೇಳ್ತಾ ಇರ್ತೀರಾ ಮೇಡಮ್ ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂದರೆ ಲೈಕ್ ಪಿ ಸಿ ಓಡಿ ಆಗ್ಬೋದು ಥೈರಾಯ್ಡ್ ಇರ್ಬೋದು ಪಿ ಸಿ ಒ ಎಸ್ ಇರ್ಬೋದು ಹೀಗೆ ಹಲವಾರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಸೊ ಅದರಿಂದ ನನಗೆ ತುಂಬಾ ಮೂಡ್ ಸ್ವಿಂಗ್ಸ್ ಅನ್ನೋದು ಇದೆ ನನಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ಇದು ನನ್ನ ಪರ್ಸ್ನಲ್ ಲೈಫ್ ಮೇಲೂ ಕೂಡ ತುಂಬಾ ಎಫೆಕ್ಟ್ ಆಗ್ತದೆ ಿದೆ ಮೇಡಮ್ ನಾನು ಹೇಗೆ ಮೂಡ್ ಸ್ವಿಂಗ್ಸ್ನ ಕಂಟ್ರೋಲ್ ಮಾಡೋದು ನನ್ನ ಮೈಂಡ್ ಕಂಟ್ರೋಲ್ ಮಾಡಬೇಕು ಅಂತ ತುಂಬ ಸಲ ಟ್ರೈ ಮಾಡಿದ್ದೀನಿ ಬಟ್ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ ಏನಾದರೂ ಟಿಪ್ಸ್ಗಳನ್ನ ಕೊಡಿ ಪ್ಲೀಸ್ ಅಂತ ತುಂಬ ಜನ ಕೇಳ್ತೀರಾ ಸೊ ಅದಕ್ಕಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ವೀಡಿಯೋನ ಇಂಡ್ವರ್ಗು ವಾಚ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ನೀವು ಏನೆಲ್ಲ ಕೇಳಿದ್ದೀರಾ ನನಗೆ ಮೂಡ್ ಸ್ವಿಂಗ್ಸ್ ಇದೆ ಅಂದರೆ ಪದೇ ಪದೇ ನನಗೆ ಸಿಟ್ ಬರ್ತಾ ಇರುತ್ತೆ ಹಾಗೆ ತುಂಬಾ ಹಿರಿಟೇಟ್ ಆಗ್ತೀನಿ ಮತ್ತೆ ನಾರ್ಮಲ್ ಆಗ್ತೀನಿ ಇದೆಲ್ಲ ಮೂಡ್ ಸ್ವಿಂಗ್ಸ್ ಅಲ್ವಾ ಸೊ ಇದರಿಂದ ನಾವು ಹೇಗೆ ಹೊರಗೆ ಬರೋದು ಅಂತ ನೀವು ತಿಳ್ಕೋಬೇಕು ಅಂದರೆ ಮೊದಲು ನೀವು ಒಂದು ಹಾರ್ಮೋನ್ ಬಗ್ಗೆ ಪರ್ಫೆಕ್ಟಾಗಿ ತಿಳಿದಿರಬೇಕು ಹೌದು ಸೊ ಅದು ಯಾವುದಪ್ಪ ಅಂದರೆ ಸೆರೋಟೋನಿನ್ ಹೌದು ದೇಹದಲ್ಲಿ ಸೆರೋಟೋನಿನ್ ಹಾರ್ಮೋನ್ನ ಕೊರತೆಯನ್ನು ನೀಗಿಸೋಕ್ಕೆ ಕೆಲವೊಂದು ಆಹಾರ ಪದ್ಧತಿ ಕೂಡ ಇದೆ ಅದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಸೆರೋಟಿನ್ ಆರ್ಮೋನ ಡಿಫಿಷಿಯನ್ಸಿ ಏನಾದರೂ ಇದ್ದರೆ ನಿಮಗೆ ಪಿಸಿ ಓಡಿ ಪಿಸಿ ಒಯಸ್ ಇದ್ದಾಗ ನಿಮಗೆ ಹಾರ್ಮೋನಲ್ ಡಿಫಿಷಿಯನ್ಸಿ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಸೆರೋಟೋನಿನ್ ಹಾರ್ಮೋನ್ಸ್ ಅಂದರೆ ಏನು ಇದರಿಂದ ಏನೆಲ್ಲ ಬೆನಿಫಿಟ್ಸ್ಗಳಿದೆ ಈ ಹಾರ್ಮೋನ್ಸ್ ಕಡಿಮೆ ಆದ ನಿಮ್ಮ ಬಾಡಿಲಿ ಆಗುವಂತಹ ಮೂಡ್ ಸ್ವಿಂಗ್ಸ್ ಅನ್ನು ನೀವು ಯಾವ ರೀತಿ ಸರಿ ಮಾಡ್ಕೋಬೋದು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಮ ಮೂಡ್ ಆಗಾಗ್ಗೆ ಬದಲಾಗುತ್ತಿದ್ದರೆ ನೀವು ಖಿನ್ನತೆಗೆ ಒಳಗಾಗುತ್ತಿದ್ದರೆ ಅಥವಾ ಆಗಾಗ ಕೋಪಗಳು ಉದರಾಗಿದ್ದರೆ ಇದು ನಿಮ್ಮ ದೇಹದಲ್ಲಿ ಸಿರೋಟೊನಿನ್ ಹಾರ್ಮೋನ್ನ ಕೊರತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಸಿರೋಟೊನಿನ ಪಾತ್ರ ಏನಪ್ಪಾ ಅಂತ ನೀವು ಕೇಳೋದಾದರೆ ಇದು ಟ್ರಿಪ್ಟೋಫನ್ ಅಮೈನೋ ಅಮ್ ಅಮೈನೋ ಅಮ್ಲವ್ ಸಿರೋಟೊನಿನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ ಸೊ ನಿಮಗೆ ಈ ಒಂದು ನೇಮ್ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು ಬಟ್ ಇದು ನಿಮ್ಮ ಬಾಡಿಯ ಒಳಗಡೆ ಇರುವಂತಹ ಒಂದು ಹಾರ್ಮೋನಿನ ನೇಮ್ ಇದು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಆರೋಗ್ಯಕ್ಕೆ ಅನೇಕ ರೀತಿಯಲ್ಲಿ ಪ್ರಯೋಜನ ನೀಡುತ್ತೆ ಸೆರೋಟೋನಿನ್ ಒಂದು ರಾಸಾಯನಿಕವಾಗಿದೆ ಇದು ನಿಮ್ಮ ಮನಸ್ಥಿತಿ ನಿದ್ರೆ ಜೀರ್ಣಕ್ರಿಯೆ ವಾಕರಿಕೆ ಗಾಯನ ಗುಣಪಡಿಸೋದು ಹಾಗೆ ನಿಮ್ಮೂಳೆಯ ಆರೋಗ್ಯ ರಕ್ತ ಎಪ್ಪುಗಟ್ಟುವಿಕೆ ಮತ್ತು ನಿಮ್ಮ ಲೈಂಗಿಕ ಬಯಕೆಯಂತಾದಂತಹ ದೇಹದಲ್ಲಿ ಕಾರ್ಯಗಳಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಸೆರೋಟೋನಿನ್ ಮಟ್ಟವನ್ನು ಹೆಚ್ಚಿಸುವ ಆಹಾರಗಳು ಯಾವುದು ಅಂತಲೂ ಕೂಡ ನಾವು ತಿಳ್ಕೋಬೋದು ಸೊ ಫ್ರೆಂಡ್ಸ್ ಆಗ ಈಗ ಒಂದು ನೋಡಿದರೆ ನೀವು ಈ ಸಿರೋಟೋನಿನ್ ಅನ್ನೋದು ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯವಾದ ಒಂದು ಪಾತ್ರನ ವಹಿಸಿದೆ ಅಂತ ಸೊ ಹಾಗಾಗಿ ನಿಮ್ಮ ಒಂದು ಮೂಡ್ ಸ್ವಿಂಗ್ಸ್ ಎಲ್ಲ ಕಡಿಮೆ ಮಾಡ್ಕೋಬೇಕು ಸಿರೋಟೋನಿನ್ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡಬೇಕು ಬಾಡಿಲಿ ಅಂದರೆ ಇವಾಗ ನಾನು ಹೇಳುವಂತಹ ಕೆಲವೊಂದು ಆಹಾರ ಪದ್ಧತಿಯನ್ನು ನೀವು ಫಾಲೋ ಮಾಡಬೇಕು ಮೊದಲನೇದಾಗಿ ಬರುವುದಾದರೆ ಹಸುವಿನ ಹಾಲು ಹೌದು ಫ್ರೆಂಡ್ಸ್ ಹಸುವಿನ ಹಾಲಿನಲ್ಲಿ ಟ್ರೆಪ್ಟೋಫನ್ ಅಂಬ ಅಮೈನೋ ಆಮ್ಲವು ಸಿರೋಟೋನಿನನ್ನು ಉತ್ಪಾದಿಸುತ್ತೆ ನಿದ್ರೆಯ ಮಾದರಿಗಳು ಮತ್ತು ಮನಸ್ಥಿತಿಯನ್ನು ನಿಯಂತ್ರಿಸಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ ಇದೇ ಕಾರಣಕ್ಕೆ ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಹಾಲು ಕುಡಿಯಲು ಸಲಹೆಯನ್ನ ಮಾಡೋದು ಸೊ ಹಾಗಾಗಿ ಆದಷ್ಟು ಪ್ರತಿದಿನ ಒಂದು ಲೋಟ ಹಾಲನ್ನು ಕುಡಿಯೋದನ್ನು ಮಿಸ್ ಮಾಡಬೇಡಿ ನೆಕ್ಸ್ಟ್ ಬರೋದಾದ್ರೆ ಬಾಳೆಹಣ್ಣು ಹೌದು ಫ್ರೆಂಡ್ಸ್ ಬಾಳೆಹಣ್ಣಿನಲ್ಲಿ ಟ್ರಿಪ್ಟೋಫಾನ್ ಎಂಬ ಅಮೈನೋ ಆಮ್ಲ ಇದೆ ಇದು ಫೈ ಎಚ್ ಟಿ ಪಿಯನ್ನು ಉತ್ಪಾದಿಸಲು ದೇಹವು ಅನ್ನು ಬಳಸುತ್ತದೆ ಇದು ನಿಮ್ಮ ಮೂಡ್ ವರ್ಧಿಸುವ ಮತ್ತು ನಿದ್ರೆಯನ್ನು ಉತ್ತೇಜಿಸುವ ಸಿರೋಟೊನಿನ್ ಮತ್ತು ಮೆಲಟೋನಿನ್ ಅನ್ನು ಉತ್ಪಾದಿಸುತ್ತೆ ಹಾಗಾಗಿ ಬಾಳೆಹಣ್ಣು ಕೂಡ ತುಂಬಾ ಅಂದರೆ ತುಂಬಾ ಮುಖ್ಯ ನೆಕ್ಸ್ಟ್ ಬರೋದಾದರೆ ಸೋಯಾ ಉತ್ಪನ್ನಗಳು ಹೌದು ಪೌಷ್ಟಿಕತೆಯ ಪ್ರಕಾರ ಸೋಯಾ ಉತ್ಪನ್ನಗಳಲ್ಲಿ ಟ್ರೆಪ್ಟೋಫನ್ ಉತ್ತಮ ಪ್ರಮಾಣದಲ್ಲಿ ಕಂಡುಬರುತ್ತೆ ಇದಕ್ಕೆ ನೀವು ಸೋಯಾ ಹಾಲು ಅಥವಾ ಸೋಯಾ ಪನ್ನೀರ್ ಅಥವಾ ಸೋಯಾ ಮೊಸರು ಇತ್ಯಾದಿಗಳಲ್ಲಿ ನಿಮ್ಮ ಆಹಾರದಲ್ಲಿ ನೀವು ಸೇರಿಸ್ಕೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬರೋದಾದರೆ ಬಾದಾಮಿ ಹೌದು ಫ್ರೆಂಡ್ಸ್ ಆಲ್ಮಂಡ್ ಸೊ ಇದರಲ್ಲಿ ಫೋಲೇಟ್ ಮತ್ತು ಮೆಗ್ನೀಷಿಯಂ ಸೇರಿದಂತೆ ಬಾದಾಮಿಯಲ್ಲಿ ಅನೇಕ ಪೋಷಕಾಂಶಗಳು ಕಂಡುಬರುತ್ತವೆ ಸೆರೋಟೋನಿನ್ ಹೆಚ್ಚಿಸಲು ಮೆಗ್ನೀಷಿಯಂ ಅತ್ಯಗತ್ಯ ಇದು ಮೆದುಳಿನಲ್ಲಿ ಸಂತೋಷದ ಭಾವನೆಯನ್ನುಗಳನ್ನು ಹೆಚ್ಚಿಸುವ ಕೆಲಸ ಮಾಡುತ್ತೆ ಬಾದಾಮಿಯು ವಿಟಮಿನ್ ಬಿ ಟು ಮತ್ತು ಇ ಯನ್ನು ಸಹ ಹೊಂದಿದೆ ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತೆ ಹಾಗೆಯೇ ನೆಕ್ಸ್ಟ್ ಬರೋದಾದರೆ ಅನಾನಸ್ ಹೌದು ಫ್ರೆಂಡ್ಸ್ ಅನಾನಸ್ ಅಲ್ಲಿ ವೈಟಮಿನ್ ಸಿಯ ಉಗ್ರಾಣ ಮಾತ್ರ ಅಲ್ಲ ಮೆದುಳಿನಲ್ಲಿ ಸೆರೋಟೋನಿನ್ ಅನ್ನು ಉತ್ತೇಜಿಸುವ ಅನ್ನು ಸಹ ಹೊಂದಿದೆ ಇದರ ಜೊತೆಗೆ ಪ್ರೋಟೀನ್ ಬ್ರೊಮೊಲಿನ್ ಅನ್ನು ಹೊಂದಿರುತ್ತೆ ಇದು ಶಕ್ತಿಯುತ ಉರಿಯೂತದ ಗುಣಲಕ್ಷಣಗಳಿಂದಲೂ ಕೂಡಿದೆ ಸೊ ಈಗ ಇದೆಷ್ಟೆಲ್ಲ ಆಹಾರ ಪದ್ಧತಿಗಳನ್ನು ನೀವು ತಗೊಳ್ಳೋದ್ರಿಂದ ನಿಮ್ಮ ಒಂದು ಬಾಡಿನಲ್ಲಿ ಹಾಕುವಂತಹ ಇಂಬ್ಯಾಲೆನ್ಸನ್ನು ನೀವು ಸರಿಪಡಿಸ್ಕೊಂಡು ಸೆರೋಟಿನ್ ಗುಣಮಟ್ಟವನ್ನು ಹೆಚ್ಚಿಸ್ಕೊಳ್ಬೋದು ಹಾಗಾದರೆ ನೀವು ಕಡಿಮೆ ಸಿರೋಮಿಟಿ ಸೆರೋ ಸೆರೋಟೋನಿನ್ ಮಟ್ಟಗಳ ಅನಾನುಕೂಲಗಳು ಏನು ಅಂತ ಕೂಡ ತಿಳ್ಕೊಬೇಕು ಯಾಕಪ್ಪ ಅಂದರೆ ಇದು ನಿಮ್ಮ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆಯಾ ಇಲ್ಲವ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ತುಂಬಾ ಮುಖ್ಯ ದೇಹದಲ್ಲಿ ಕಡಿಮೆ ಮಟ್ಟದ ಸೆರೋಟೋನಿನ್ ನಿಮಗೆ ಆತಂಕ ಅಥವಾ ನಿದ್ರೆಯ ಸಮಸ್ಯೆಗಳು ಮಲಬದ್ಧತೆ ಪ್ಯಾನಿಕ್ ಡಿಸಾರ್ಡರ್ ಹಾಗೆ ಫೋ ಮತ್ತು ಮಾನಸಿಕ ಅಸ್ವಸ್ಥೆಯನ್ನು ಇದು ಅಪಾಯನ ಉಂಟು ಮಾಡುತ್ತೆ ಹಾರ್ಮೋನ್ ಹಾರ್ಮೋನನ್ನು ಹೆಚ್ಚಿಸಲು ನೀವು ನಾನು ಮುಂಚೆ ತಿಳಿಸಿರುವಂತಹ ಆಹಾರ ಕ್ರಮವನ್ನು ಪಾಲಿಸಿದರೆ ಖಂಡಿತವಾಗ್ಲೂ ಅದರ ಒಂದು ಬೆನಿಫಿಟ್ಗಳನ್ನು ನೀವು ಪಡ್ಕೋಬಹುದು ಹಾಗೆ ನಿಮ್ಮಲ್ಲಿರುವಂತಹ ಮೂಡ್ ಸ್ಪಿಂಗ್ಸನ್ನು ನೀವು ತುಂಬಾ ಬೇಗ ಕಂಟ್ರೋಲ್ ಮಾಡ್ಕೋಬೋದು ಅದು ಕೂಡ ಯಾವುದೇ ರೀತಿಯಾದಂತಹ ಗಳು ಇಲ್ಲದಿದೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಇರುವಾಗ ಯಾಕೆ ಮತ್ತೆ ಈ ಆಹಾರಗಳ ತಿನ್ನೋದನ್ನು ಕಂಟ್ರೋಲ್ ಮಾಡಬೇಕು ಅಲ್ವಾ ಸೊ ಹಾಗಾಗಿ ಪ್ರತಿನಿತ್ಯ ಇದರ ಒಂದಾದರೂ ಸೇವನೆಯನ್ನು ನೀವು ಮಾಡೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸೊ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪೇ ಚಾನಲನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಬಾಯ್ ಫ್ರೆಂಡ್ಸ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕ ಮುಂಚೆ ಏನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಫ್ರೆಂಡ್ಸ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ತುಂಬ ಜನ ಹೇಳ್ತಾ ಇರ್ತೀರಾ ಮೇಡಮ್ ನನಗೆ ಹಾರ್ಮೋನಲ್ ಇಂಬ